ಆರ್ಎಸ್ ಮಹೇಶ್ ಅಂತೇಳಿ ವಿಜಯ ಸೇನೆ ರಾಜ್ಯ ಯೋಗ ಘಟಕದ ಅಧ್ಯಕ್ಷ. ಏನು ಕಾವೇರಿ ಗಲಾಟೆ ಇಷ್ಟೊಂದು ಕಿಚ್ಚಾಗಿ ನಡೀತಾ ಇದೆ? ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಇದು ವಿರುದ್ಧವಾಗಿ ಯಾವುದೂ ಕೂಡ ಕಠಿಣ ಕ್ರಮಗಳನ್ನ ತಗೊಂತಾ ಇಲ್ಲ. ಏನೇ ಆಗ್ಲಿ ಕಾವೇರಿ ನೀರು ನಮ್ದು ಈಗಾಗಲೇ ಗೊತ್ತು ರೈತರುಗಳಿಗೆ. ನಮ್ಮಲ್ಲೇ ನಮ್ಮ ನಾಡಿನಲ್ಲೇ ಕೂಡ ನೀರಿನ ವ್ಯವಸ್ಥೆ ಎಷ್ಟಿದೆ ಅಂತ. ಕಾವೇರಿ ನಮ್ಮ ರೈತರುಗಳಿಗೆ ನೀರು ಸಾಕಾಗ್ತಾ ಇಲ್ಲ, ಅದರಲ್ಲೂ ಕೂಡ ತಮಿಳುನಾಡಿಗೆ ಬಿಡೋದು ಎಷ್ಟು ಸರಿ ಎಷ್ಟು ತಪ್ಪು. ಇದು ವಿರುದ್ಧವಾಗಿ ಇಡೀ ಕರ್ನಾಟಕದ ಎಲ್ಲ ಕನ್ನಡಪರ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳು ಇವತ್ತು ಹೋರಾಟ ಮಾಡ್ತಾ ಇದೀವಿ. ಬೆಂಗಳೂರು ಬಂದ್ ಮಾಡ್ತಾ ಇದೀವಿ. ನಮ್ಮ ನೀರು ನಮ್ಗೆ ಬೇಕೇ ಬೇಕು, ಕಾವೇರಿ ನಮ್ಮದು. ಬೆಂಗಳೂರು ಬಂದು ಖಂಡಿತವಾಗ್ಲೂ ಕೂಡ ಯಶಸ್ವಿ ಆಗಿ ಆಗುತ್ತೆ. ಯಾಕೆ ಅಂದ್ರೆ ಕರ್ನಾಟಕದಲ್ಲಿ ಇರುವಂತ ಮತ್ತೆ ಬೆಂಗಳೂರಲ್ಲಿ ಇರುವಂತ ಎಲ್ಲಾ ಜನರಿಗೂ ಕೂಡ ಕಾವೇರಿ ನೀರು ಬೇಕು. ಕಾವೇರಿ ನೀರಿಗೆ ಯಾರ್ಯಾರು ಕುಡಿತಾ ಇದಾರೆ ಅವರೆಲ್ಲರೂ ಕೂಡ ಈ ಒಂದು ಬಂದಲ್ಲಿ ಒಂದು ಪಾಲ್ಗೊಳ್ತಾರೆ. ಮತ್ತೆ ಅವ್ರಿಗೂ ನೈತಿಕವಾಗಿಲ್ದಿರೋ ಅಟ್ಲೀಸ್ಟ್ ಅವರೆಲ್ಲೋ ಕುತ್ಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಇದೊಂದು ವಿರುದ್ಧ ಹೋರಾಟ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಕಾವೇರಿ ನೀರಿನ ವಿಚಾರದಲ್ಲಿ ಎಲ್ಲಾ ಕನ್ನಡಿಗರು ಒಗ್ಗಟ್ಟಾಗಿದ್ದೀವಿ, ಹೋರಾಟನ ಮಾಡ್ತಾ ಇದೀವಿ. ಸರ್, ಇನ್ನು 10 ಬಂದ್ ಮಾಡಿದ್ರು ಕೂಡ ಕಾವೇರಿ ನದಿಯಲ್ಲಿ ಏನು ನೀರಿಲ್ಲ. ಇವತ್ತು ನಾವು ತಮಿಳುನಾಡಿಗೆ ಇದು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ಮೃದು ಧೋರಣೆ ಏನು ನಡೀತಾ ಇದೆ, ತಮಿಳುನಾಡಿಗೆ ನೀರು ಹೋಗ್ತಾ ಇದೆ, ಅದು ಎಲ್ಲಿವರೆಗೂ ನಿಲ್ಲಲು ಅಲ್ಲಿವರೆಗೂ ಕರ್ನಾಟಕದಲ್ಲಿ ಬಂದ್ಗಳು ನಡೀತಾನೆ ಇರ್ತದೆ. ನಾವು ಕನ್ನಡ ಪರ ಹೋರಾಟಗಾರರು ಇದು ಹೋರಾಟಗಳನ್ನ ಮಾಡ್ತಾನೆ ಇರ್ತೀವಿ. ನಮ್ಮ ನೀರ್ ಫಸ್ಟು ತಮಿಳುನಾಡಿಗೆ ಬಿಡೋದನ್ನ ಫಸ್ಟ್ ನಾವು ನಿಲ್ಲಿಸ್ಬೇಕು. ಕೇಂದ್ರ ಸರ್ಕಾರಕ್ಕೆ ಮನವಿಗಳನ್ನ ಕೊಡಬೇಕು. ಕೇಂದ್ರ ಸರ್ಕಾರ ಕೂಡ ಬಂದು ಇಲ್ಲಿ ಕಾವೇರಿ ನದಿ ಏನು ನದಿ ಇದೆ ಅಲ್ಲಿ ಬಂದು ಆ ಜಲಾಶಯಗಳಲ್ಲಿ ಅವರೆಲ್ಲರೂ ಕೂಡ ಬಂದು ಇಲ್ಲಿ ಏನ್ ನಡೀತಾ ಇದೆ ವಾಸ್ತವ್ಯ ಸ್ಥಿತಿ ಬಗ್ಗೆ ಅವರಿಗೆ ಅನಿವಾರ್ಯವಾಗಿ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಮತ್ತೆ ಏನು ಇವತ್ತು ನಮ್ಮ ಭಾಗದ ಮಂಡ್ಯ ಭಾಗದ ಆಗಿರ್ಬೋದು ಮತ್ತೆ ಕರ್ನಾಟಕದಲ್ಲಿ ಹಲವು ಭಾಗಗಳಿಗೆ ಏನ್ ಕಾವೇರಿ ನದಿ ಹಂಚಿಕೆ ಆಗ್ತಾ ಇದೆ, ನಮ್ಮ ಕರ್ನಾಟಕದ ಜನರಿಗೆ ಕುಡಿಯೋದಕ್ಕೆ ನೀರಿಲ್ಲ, ವ್ಯವಸಾಯ ಮಾಡೋದಕ್ಕೆ ನೀರಿಲ್ಲ, ಅಂತದ್ರಲ್ಲಿ ಕೂಡ ನಾವು ತಮಿಳುನಾಡಿಗೆ ನೀರು ಬಿಡಲು ಸಾಧ್ಯ ಇಲ್ಲ. ಅದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಕರ್ನಾಟಕ ಸರ್ಕಾರ ಅದನ್ನ ಮನವರಿಕೆ ಮಾಡಿಕೊಡ್ಬೇಕು. ಮತ್ತು ಏನಲ್ಲಿ ಒಂದು ಟ್ರಿಬ್ಯುನಲ್ ಮಾಡಿದ್ದಾರೆ ಅವರು ಕೂಡ ಇಲ್ಲಿ ಕರ್ಕೊಂಡ್ಬಂದು ವಾಸ್ತವ್ಯ ಸ್ಥಿತಿನ ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದೀವಿ ಕನ್ನಡ ಪರ ಸಂಘಟನೆ.